ನಮಸ್ಕಾರ ರೀ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಬಂದ್ರಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ ನಮ್ಮ ಭಾರತ ತಂಡ ಒಂದು ಸೀರೀಸ್ ಗೆದ್ದ ನಂತರ, ಹಾಗೆಯೇ ಮೂರನೇ ಉಡಿಯ ಪಂದ್ಯ ಸೋತ ನಂತರ ಈ ದೊಡ್ಡ ದೊಡ್ಡ ಕ್ರಿಕೆಟಿಗರು ಅಂದರೆ ಸಚಿನ್ ತೆಂಡೂಲ್ಕರ್, ಯುವರಾಜ್ ಸಿಂಗ್, ಸುರೇಶ್ ರೈನಾ, ಅನೇಕ ದೊಡ್ಡ ದೊಡ್ಡ ಎಂ ಎಸ್ ಧೋನಿ, ದೊಡ್ಡ ದೊಡ್ಡ ಕ್ರಿಕೆಟಿಗರು ಏನು ಹೇಳ್ತಾರೆ ಬನ್ನಿ ವಿಡಿಯೋ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ವಿಡಿಯೋ ಕೊನೆವರೆಗೂ ನೋಡ್ರಿ ಸ್ನೇಹಿತರೆ. 2023 ಭಾರತ ಮತ್ತು ಆಸ್ಟ್ರೇಲಿಯಾ ಮೂರು ಉಡಿಯ ಪಂದ್ಯದಲ್ಲಿ ಇವಾಗ ಭಾರತ ತಂಡ ಎರಡು ಒಂದರಲ್ಲಿ ಗೆದ್ದು ಸೀರೀಸ್ ತನ್ನದಾಗಿಸಿಕೊಂಡಿದ್ದಾರೆ. ಅದರಲ್ಲಿಯೂ ಕೂಡ ನಮ್ಮ ಭಾರತ ತಂಡ ಕೆ ಎಲ್ ರಾಹುಲ್ ಅವರು ಟ್ರೋಫಿ ಎತ್ತುಕೊಂಡಿದ್ದಾರೆ. ಯಾಕಂದ್ರೆ ದೊಡ್ಡ ದೊಡ್ಡ ಕ್ರಿಕೆಟಿಗರು ಅಂದರೆ ಎರಡು ಪಂದ್ಯ ಕ್ಯಾಪ್ಟನ್ಗೆ ಎರಡು ಪಂದ್ಯ ಆಡಿದ್ರು, ಎರಡು ಪಂದ್ಯ ಗೆದ್ದರು, ಹಾಗೆ ರೋಹಿತ್ ಶರ್ಮಾ ಒಂದು ಕೊನೆಯ ಪಂದ್ಯ ಸೋತಿದ್ದರಿಂದ ಇವಾಗ ದೊಡ್ಡ ದೊಡ್ಡ ಕ್ರಿಕೆಟಿಗರು ಸೀರೀಸ್ ಅಂತೂ ಭಾರತ ತಂಡಕ್ಕೆ ಬಂತು. ಹಾಗಾಗಿ ದೊಡ್ಡ ದೊಡ್ಡ ಕ್ರಿಕೆಟಿಗರು ನಮ್ಮ ಭಾರತ ತಂಡಕ್ಕೆ ಏನು ಹೇಳ್ತಾರೆ ಅದಕ್ಕಿಂತ ಮುಂಚೆ ಸ್ಕೋರ್ ಕಾರ್ಡ್ ನೋಡಿದರೆ, ಮೊದಲ ಬ್ಯಾಟಿಂಗ್ ಮಾಡಿದ ಮೂರನೇ ಉಡೆಯ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ 50 ಓವರ್ನಲ್ಲಿ 352 ರನ್ ಮಾಡ್ತಾರೆ. ಸೂಪರ್ ಆದಂಥ ಬ್ಯಾಟಿಂಗ್ ಕೂಡ ನಡೆಸ್ತಾರೆ. ಇಲ್ಲಿ ಸ್ಯಾನ್ ಮಾರ್ಸ್ ಅವರು ಮಿಚೆಲ್ ಮಾರ್ಸ್ ಅವರು 96 ರನ್ ಮಾಡ್ತಾರೆ. ಡೇವಿಡ್ ವಾರ್ನರ್ ಅವರು ಅದ್ಭುತವಾದ ಬ್ಯಾಟಿಂಗ್, ಅವರು ಆರಿಸಿದಾಗ, ಮತ್ತು ಲ್ಯಾಮ್ಸನ್ ಅವರು 72 ರನ್ ಮಾಡ್ತಾರೆ, ಸ್ಮಿತ್ ಕೂಡ ಒಂದು ಆರಿಸಿದಾಗ ಬರುತ್ತೆ. ಇವರ ಅಮೋಘ ಬ್ಯಾಟಿಂಗಿಂದ 352 ರನ್ ಮಾಡ್ತಾರೆ. ಇದನ್ನು ಗುರಿ ಬೆನ್ನತ್ತೆ ಭಾರತ ತಂಡ ಕಡೆಯಿಂದ. ಕೊಹ್ಲಿ ಒಂದು ಆರಿಸಿದಾಗ ಬರುತ್ತೆ. ರೋಹಿತ್ ಶರ್ಮಾ 57 ಎಸೆತಗಳಲ್ಲಿ 81 ರನ್ ಮಾಡ್ತಾರೆ. ಭಾರತ ತಂಡಕ್ಕೆ ಇವರು ಹೆಲ್ಪ್ ಆಗ್ತಾರೆ. ಅಂದರೆ 6-6-5 ಬೌಂಡ್ರಿ ಮುಖಾಂತರ ಸೂಪರ್ ಆಗಿ ಆಟ ಆಡ್ತಾ ಇದ್ರು. ಏನೋ ಒಂದು ಕೊರತೆಯಿಂದ ಹೊಡೆಯಲಾರ ಸ್ಯಾಟಿಗೆ ಹೊಡಿಕೋಗಿ ಔಟ್ ಆಗ್ತಾರೆ. ಇಲ್ಲಿ ಕೆ ಎಲ್ ರಾಹುಲ್ ಬೇಗ ಔಟ್ ಆಗ್ತಾರೆ, ಹಾಗೆ ಶ್ರೇಯಸ್ ಅಯ್ಯರ್ ಕೂಡ 48 ರನ್ ಮಾಡಿ ಔಟ್ ಆಗ್ತಾರೆ. ಕೊನೆಯಲ್ಲಿ ನಮ್ಮ ಯಾರಂದ್ರೆ ಸೂರ್ಯಕುಮಾರ್ ಯಾದವ್ ಕೇವಲ 8 ರನ್ ಮಾಡಿ ಔಟ್ ಆಗಿದ್ದರಿಂದ ಭಾರತ ತಂಡಕ್ಕೆ ಒಂದು 66 ರನ್ಗಳಿಂದ ಸೋಲು ಅನುಭವಿಸ್ತಾರೆ. ಕೊನೆಯಲ್ಲಿ ಜಡೇಜಾ 36 ರನ್ ಮಾಡಿದ್ರು. ಹಾಗೆಯೇ ಬೌಲಿಂಗ್ ವಿಭಾಗದಲ್ಲಿ ಭಾರತ ಕಡೆಯಿಂದ ಯಾರಂದರೆ ಇಲ್ಲಿ ಬುಮ್ರಾ 3 ವಿಕೆಟು, ಪ್ರಸಿದ್ಧ ಕೃಷ್ಣ 1, ಹಾಗೆಯೇ ಸಿರಾಜ್ 1, ಕುಲ್ದೀಪ್ 2 ವಿಕೆಟ್ ತೆಗೆದಿರ್ತಾರೆ. ಹಾಗಾಗಿ ಈ ರೀತಿಯಾಗಿ ಒಂದು ದೊಡ್ಡ ಕ್ರಿಕೆಟ್ನಲ್ಲಿ ಹೆಲ್ಪ್ ಆಗ್ತಾರೆ ಅಂತ ಕೂಡ ಹೇಳ್ಬೋದು. ಇದನ್ನೆಲ್ಲ ಯುವರಾಜ್ ಸಿಂಗ್ ಅವರು ಹೇಳ್ತಾರೆ ಅಂದರೆ ಇಲ್ಲಿ ಸೂರ್ಯಕುಮಾರ್ ಯಾದವ್ ಎಷ್ಟು ಮ್ಯಾಚ್ ಗೆಲ್ಲಿಸ್ತಾರೆ 1-2 ಅಥವಾ ನೋಡ್ಬೋದು. ಮೊದಲ ಒಡೆಯ ಪಂದ್ಯದಲ್ಲಿ ಕೂಡ 50 ರನ್ ಮಾಡಿದ್ರು. ಎರಡನೇ ಒಡೆಯ ಪಂದ್ಯದಲ್ಲಿ ಸಖತ್ತಾಗಿ T20 ರೀತಿಯಾಗಿ ಬ್ಯಾಟಿಂಗ್ ಮಾಡಿದ್ರು. ಮೂರನೇ ಒಡೆಯ ಪಂದ್ಯ ಸ್ವಲ್ಪ ಹಿಡಿಯೋದ್ರಿಂದ ಭಾರತ ತಂಡ ಸೋತಿದೆ. ಇಲ್ಲಿ ಎಲ್ಲರೂ ಕೂಡ ಸೂರ್ಯಕುಮಾರ್ ಯಾದವ್ ಮೇಲೆ ಒಂದು ಭರವಸೆ ಇಡಬಾರ್ದು. ಎಲ್ಲರ ಮೇಲೆ ಎಲ್ಲರೂ ಕೂಡ ಒಂದು ಪ್ರಯತ್ನ ಪಡಬೇಕು. ಶ್ರೇಯಸ್ ಅಯ್ಯರ್, ವಿರಾಟ್ ಕೊಹ್ಲಿ ಗೆಲ್ಲಕ್ಕೆ ಇವರೆಲ್ಲ ಪ್ರಯತ್ನ ಮಾಡಿದ್ರೆ ವರ್ಲ್ಡ್ ಕಪ್ ಗೆಲ್ಲೋದು ಸಾಧ್ಯ. ಯಾಕಂದರೆ ಸೂರ್ಯಕುಮಾರ್ ಒಬ್ಬರೇ ಎಲ್ಲ ಮ್ಯಾಚ್ ಗೆಲ್ಲಿಸೋಕ್ಕಾಗಲ್ಲ. ಹಾಗಾಗಿ ಎಲ್ಲರೂ ಗೆಲ್ಲಿಸುವಂಥ ತಂಡವಾಗಿ ಹೊರಹೊಮ್ಮಬೇಕು. ನಿನ್ನ ಪಂದ್ಯದಲ್ಲಿ ಏನೇನು ತಪ್ಪಾಗಿದೆ ಅದೆಲ್ಲ ತಿದ್ದುಕೊಂಡು ವರ್ಲ್ಡ್ ಕಪ್ನಲ್ಲಿ ಆ ತಪ್ಪು ಆಗಬಾರ್ದಂತ ಕಡಕ್ಟಾಗಿ ಒಂದು ವಾರ್ನಿಂಗ್ ಕೊಟ್ಟ ಹಾಗೆ ಒಂದು ವಾರ್ನಿಂಗ್ ಕೊಡ್ತಾ ಇದ್ದಾರೆ ಯುವರಾಜ್ ಸಿಂಗ್ ಅವರು. ಈ ರೀತಿಯಾಗಿ ಯುವರಾಜ್ ಸಿಂಗ್ ಹೇಳ್ತಾ ಇದ್ದಾರೆ. ಹಾಗೆಯೇ ಸಚಿನ್ ತೆಂಡೂಲ್ಕರ್ ಅವರು ಹೇಳ್ತಾರೆ ಅಂದರೆ ಮೊದಲು ನಿನ್ನ ಪಂದ್ಯ ಸೋತಿರೋದು ಒಂದು ಓಪನರ್ಗಳ ಒಂದು ಕೊರತೆಯಿಂದ. ಯಾಕಂದರೆ ಬಾಲಿಂಗ್ ಪವರ್ ಪ್ಲೇನಲ್ಲಿ ಅತಿ ಹೆಚ್ಚು ರನ್ ಬಿಟ್ಕೊಟ್ರು. 7 ಓವರ್ನಲ್ಲಿ 78 ರನ್ ಬಿಡುವುದರಿಂದನೇ ಅವಾಗ ಅಲ್ಲಿ T20ಗಿಂತ ಸ್ಪೀಡಾಗಿ ಆಟ ಆಡಿದ್ರು. ಅಲ್ಲಿ ನಮ್ಮ ಲೂಸ್ ಬಾಲಿಂಗ್ ಆಯಿತು, ಅದಕ್ಕೆ ನಾವು ಸೋತೀವಿ ಅಂತ ಕೂಡ ಸಚಿನ್ ತೆಂಡೂಲ್ಕರ್ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಭಾರತ ತಂಡ ಇದನ್ನೆಲ್ಲ ತಿದ್ದುಕೋಬೇಕು. ಯಾಕಂದರೆ ಪವರ್ ಪ್ಲೇನಲ್ಲಿ ಸೂಪರ್ ಆಗಿ ಡೇಂಜರ್ ಆಗಿ ಒಂದು ಬಾಲಿಂಗ್ ಮಾಡಬೇಕು. ಅವಾಗ ತಾನೇ ಎಲ್ಲ ಒಂದು ಸ್ಕೋರ್ಗೂ ಕಡಿಮೆ ಬೀಳುತ್ತೆ. ಹಾಗೆಯೇ ಭಾರತ ತಂಡಕ್ಕೆ ಗೆಲ್ಲುವಂಥ ಸನ್ನಿವೇಶ ಎಲ್ಲ ಇರುತ್ತೆ ಅಂತ ಕೂಡ ಈ ರೀತಿಯಾಗಿ ಹೇಳ್ತಾರೆ. ಇಲ್ಲಿ ಇದೇ ತಪ್ಪು ವರ್ಲ್ಡ್ ಕಪ್ನಲ್ಲಿ ಮಾಡಬಾರ್ದು, ಏನೇನು ತಪ್ಪಾಗಿದೆ ಎಲ್ಲ ತಿದ್ದುಕೊಂಡು ವರ್ಲ್ಡ್ ಕಪ್ನಲ್ಲಿ ಸರಿಪಡಿಸ್ಕೋಬೇಕಂತ ಒಂದು ವಾರ್ನಿಂಗ್ ಅವರು ಕೂಡ ವಾರ್ನಿಂಗ್ ಕೊಡ್ತಿದ್ದಾರೆ. ಹಾಗೆಯೇ ಸುರೇಶ್ ರೈನಾ ಅವರು ಹೇಳ್ತಾ ಇದ್ದಾರೆ, ನಾವು ಪಂದ್ಯ ಸೋಲಕ್ಕೆ ಪ್ರಮುಖ ಕಾರಣ ಅಂದರೆ ಬಾಲರ್ಗಳು ಮತ್ತು ಫೀಲ್ಡಿಂಗ್ನಲ್ಲಿ ಒಂದು ಇನ್ನೂ ಜವಾಬ್ದಾರಿಯುತ ಒಂದು ಫೀಲ್ಡಿಂಗ್ ಮಾಡಬೇಕು. ಹಾಗೆಯೇ ಬಾಲಿಂಗ್ನಲ್ಲಿಯೂ ಕೂಡ ಜವಾಬ್ದಾರಿಯುತ ಪ್ರಾಕ್ಟೀಸ್ ಮಾಡಬೇಕು. ನಮ್ಮ ಭಾರತ ತಂಡ ಇದನ್ನೆಲ್ಲ ತಿದ್ದುಕೊಂಡ್ರೆ ಆರಾಮ. ಬ್ಯಾಟಿಂಗ್ ಅಂತೂ ಪರವಾಗಿಲ್ಲ, ಬ್ಯಾಟಿಂಗ್ ಆಡ್ತಾ ಇದ್ದಾರೆ, ಎಲ್ಲರೂ ಕೂಡ ಆಡ್ತಿದ್ದಾರೆ. ಸೂರ್ಯಕುಮಾರ್ ಯಾದವ್ ಸ್ವಲ್ಪ ಮಟ್ಟದಾಗ ಎಡುವುದರಿಂದ ನಿನ್ನೆ ಕೈ ಬಿಡಬೇಕಾಗಿತ್ತು ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಹಾಗೆ ಸಂದರೆ ಇವಾಗ ನೋಡ್ಬೋದು ಈ ರೀತಿಯಾಗಿ ದೊಡ್ಡ ದೊಡ್ಡ ಕ್ರಿಕೆಟಿಗರು ಹೇಳ್ತಾರೆ. ನಿಮ್ಮ ಪ್ರಕಾರ ಭಾರತ ನಿನ್ನೆ ಎಲ್ಲಿ ಎಡುತ್ತೆ ಎಂಬುದು ಕೂಡ ಕಮೆಂಟ್ ಮಾಡಿ. ಸಾಧ್ಯವಾದಲ್ಲಿ ಈ ಚಾನಲ್ ಇಷ್ಟವಾದ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು. ಸಿಗೊಂಡ್ರೆ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಎಲ್ಲರಿಗೂ ಆರಾಮಾಗಿರಿ.